ಸಮಯಕ್ಕೆ ಏಕೆ ಅಷ್ಟು ಬೆಲೆ ಎಂಬುದನ್ನು ಸುಲಭದಲ್ಲಿ ಹೇಳುವುದು ಕಷ್ಟ. ಆದರೂ ಎತ್ತಿಸುತ್ತೇನೆ. ಮೊತ್ತ ಮೊದಲನೆಯದಾಗಿ, ಪ್ರೇಮವೇ ಒಂದು ಆನಂದ. ಆನಂದವೇ ಪ್ರೇಮದ ಮುಖ್ಯ ಬೆಲೆಯಲ್ಲದಿದ್ದರೂ ಇತರ ಬೆಲೆಗಳಿಗೆ ನೆಲೆಕಟ್ಟು. ಕೋಟ್: ಪ್ರೇಮವೇ ನಿನ್ನ ಇನಿತು ನಂಜಿನಾಸವಿಯೆಂದು ನುಡಿಯುವರು ನಿನಗೆ ಅಪಚಾರವೆಸಗುವರು. ನಿನ್ನ ಇನಿವಣ್ಣಿನ ಸವಿ ಅದೆಷ್ಟು, ಅದಕ್ಕಿಂತಲೂ ಇನ್ನು ಸವಿಯುಂಟೆ ಅನ್ಕೋಟ್. ಇದು ಹೆಸರಿಲ್ಲದ ಕವಿಯೊಬ್ಬನ ಪದ್ಯ. ಅವನು ತನ್ನ ಸುಖಕ್ಕಾಗಿ ಬರೆದನೇ ಹೊರತು, ಪ್ರೇಮವೆಂಬುದು ವಿಶ್ವದ ಕೀಲಿಕೈ, ನಾಸ್ತಿಕತೆಗೆ ಮದ್ದು ಎಂಬ ಭಾವನೆಯಿಂದ ಬರೆಯಲಿಲ್ಲ. ಪ್ರೇಮವು ಆನಂದದ ಮೂಲ ಹೇಗೋ, ಅದರ ಅಭಾವ ದುಃಖಕ್ಕೂ ಮೂಲ. ಪ್ರೇಮಕ್ಕೆ ಬೆಲೆ ಕಟ್ಟಲು ಇನ್ನೊಂದು ಕಾರಣವೆಂದರೆ, ಅದು ಬಾಳಿನ ಎಲ್ಲ ಸಂತೋಷಗಳನ್ನು ಇಮ್ಮಡಿಸುತ್ತದೆ. ಕೇಳಿದ ಹಾಡು, ಬೆಟ್ಟದ ಮೇಲೆ ಹರಿದ ಬೆಳಕು, ಹುಣ್ಣಿಮೆ ರಾತ್ರಿ ಕಂಡ ಸಮುದ್ರ, ಇವೆಲ್ಲದರ ಸೊಬಗನ್ನು ಪ್ರೇಮ ಸುಖತರವಾಗಿ ಮಾಡುತ್ತದೆ. ಒಲವಿನ ಹೆಣ್ಣಿನ ಜೊತೆಯಲ್ಲಿ ಚೆಲುವಿನ ವಸ್ತುಗಳನ್ನು ಯಾರು ನೋಡಿಲ್ಲವೋ ಅವರಿಗೆ ಚೆಲುವಿನ ಮಾಯೆಯ ಪೂರ್ಣಾನುಭವ ಆಗಿಯೇ ಇಲ್ಲವೆನ್ನಬಹುದು. ಮೂರನೆಯದಾಗಿ, ಪ್ರೇಮವು ಅಹಂಕಾರದ ಒರಟು ಕರಟವನ್ನು ಸೀಳುತ್ತದೆ. ಪ್ರೇಮದಲ್ಲಿ ಒಬ್ಬರ ಇಷ್ಟ ಇನ್ನೊಬ್ಬರ ಇಷ್ಟಕ್ಕೆ ಪೂರಕವಾಗುತ್ತಾ ಜೀವನ ಸಹಕಾರವಾಗಿ ಪರಿಣಮಿಸುತ್ತದೆ. ಒಂಟಿತನವನ್ನು ಹೊಗಳುವ ತತ್ವಗಳು ಲೋಕದಲ್ಲಿ ಆಗಿಂದಾಗ್ಗೆ ಎಷ್ಟೋ ಆಗಿ ಹೋಗಿವೆ. ಅವುಗಳಲ್ಲಿ ಕೆಲವು ಹಿರಿದು, ಕೆಲವು ಸಾಮಾನ್ಯ. ಸ್ಟೋಯಿಕ್ ಪಂಥದವರು, ಆರಂಭದ ಕ್ರಿಸ್ತಾನರು, ಮನುಷ್ಯನಿಗೆ ತನ್ನ ಇಚ್ಛಾಶಕ್ತಿಯಿಂದಲೇ ಇತರರ ಸಹಾಯವಿಲ್ಲದೆಯೇ ಧರ್ಮದ ಪರಾಕಾಷ್ಠೆ ಸಿಕ್ಕುವುದೆಂದು ನಂಬಿದ್ದರು. ಕೆಲವು ಪಂಥದವರಿಗೆ ಶಕ್ತಿ ಸಂಪಾದನೆಯೇ ಬಾಳಿನ ಗುರಿ, ಮತ್ತೆ ಕೆಲವರಿಗೆ ಸ್ವಂತ ಸುಖ ಸಾಧನೆಯೇ ಗುರಿ. ಈ ಎಲ್ಲ ಪಂಥಗಳನ್ನು ಒಂಟಿತನದ ಪಂಥಗಳೆನ್ನಬಹುದು. ಸಮಾಜದ ಗೊಡವೆ ಇಲ್ಲದೆ ವ್ಯಕ್ತಿ ತಾನಾಗಿಯೇ ಪುರುಷಾರ್ಥವನ್ನು ಸಿದ್ಧ ಮಾಡಿಕೊಳ್ಳಬಹುದೆಂದು ಇಂತಹ ಪಂಥಗಳ ಅಭಿಪ್ರಾಯ. ಈ ಅಭಿಪ್ರಾಯಗಳೆಲ್ಲ ತಪ್ಪೆಂದು ನನಗೆ ತೋರುತ್ತದೆ. ನೈತಿಕ ತತ್ವದೃಷ್ಟಿಯಿಂದಲೂ ತಪ್ಪು. ಮಾನವನ ಉತ್ತಮ ಗುಣಗಳ ಆವಿಷ್ಕಾರ ಇವುಗಳಲ್ಲಿ ಇಲ್ಲದ್ದರಿಂದಲೂ ತಪ್ಪು. ಸಹಕಾರವೇ ಮನುಷ್ಯ ಜೀವನದ ಆಧಾರ. ಸಹಕಾರಕ್ಕೆ ಬೇಕಾದ ಸ್ನೇಹವು ಕೊಂಚ ಮಟ್ಟಿಗಾದರೂ ಮಾನವನಿಗೆ ಪ್ರಕೃತಿ ದತ್ತವಾಗಿ ಬಂದ ಸ್ವಭಾವ ಸಾಮಗ್ರಿ ಎನ್ನಬಹುದು. ಸಹಕಾರದ ಹಾದಿಯಲ್ಲಿ ಕೊಂಡೊಯ್ಯುವ ಮೊತ್ತ ಮೊದಲನೆಯ ಮನೋಭಾವವೆಂದರೆ ಪ್ರೇಮ. ಒಲವನ್ನು ಮನಮುಟ್ಟ ಅನುಭವಿಸಿದವರಿಗೆ ಒಲಿದವರ ನೆರವಿಲ್ಲದೆಯೇ ಪುರುಷಾರ್ಥ ಸಿದ್ಧಿಯಾಗುತ್ತದೆಂಬ ತತ್ವದಿಂದ ತೃಪ್ತಿ ಸಿಗುವುದಿಲ್ಲ. ಮಕ್ಕಳ ಮೇಲಿನ ಪ್ರೇಮವಾದರೂ ಇದಕ್ಕಿಂತ ಹೆಚ್ಚಿನ ಪ್ರಭಾವದ್ದು. ಆದರೆ ಮಕ್ಕಳ ಮೇಲಿನ ಮಮತೆ ತಂದೆ ತಾಯಿಗಳ ಪರಸ್ಪರ ಪ್ರೇಮದ ಫಲ. ಅತ್ಯುತ್ತಮ ಪ್ರೇಮವನ್ನು ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಕಾಣಬಹುದೆಂದು ನಾನು ಹೇಳುವುದಿಲ್ಲ. ಆದರೆ ಉತ್ತಮ ರೂಪದ ಪ್ರೇಮ ಬೇರೆ ರೀತಿಯಿಂದ ನಮಗೆ ಮನವರಿಕೆಯಾಗದಂತಹ ಬೆಲೆಗಳನ್ನು ಮನವರಿಕೆ ಮಾಡಿಸುತ್ತದೆ. ಪ್ರೇಮದ ಬೆಲೆಯಲ್ಲಿ ಸಂಶಯಕ್ಕೆ ಸ್ಥಳವಿಲ್ಲ. ಇಂತಹ ಪ್ರೇಮದ ಅನುಭವ ಇಲ್ಲದವರು ತಮ್ಮ ಅಶಕ್ತಿಗೆ ಸಂಶಯವನ್ನು ನೆಪವಾಗಿ ಇಟ್ಟುಕೊಳ್ಳಬಹುದು ಅಷ್ಟೆ. ಕೋಟ್: ನನ್ನಿಯ ಪ್ರೇಮ ಅದುವೇ ನಂದಾದೀಪ, ಮನದ ಹಣತೆಯಲೆಂದು ಮಿನುಗುತ್ತಿವುದು, ಕುಂದಿಲ್ಲ ನೊಂದಿಲ್ಲ ಎಂದು ಶೀತಲವಲ್ಲ, ಎಂದೆಂದಿಗೂ ಹಿಮ್ಮೆಟ್ಟುವುದಲ್ಲ ಅನ್ಕೋಟ್. ಇನ್ನು ಕ್ರಚ್ಚವರು ದುರಂತ ನಾಟಕದ ಬಗ್ಗೆ ಹೇಳಿರುವ
ಅಭಿಪ್ರಾಯವನ್ನು ವಿಮರ್ಶಿಸೋಣ. ಇಪ್ಸನ್ ಕವಿಯ ಭೂತಗಳು ಗೋಟ್ಸ್ ಎಂಬ ನಾಟಕವು ಶೇಕ್ಸ್ಪಿಯರನ ಕಿಂಗ್ಲಿಯರ್ ನಾಟಕದ ಸಮಕ್ಕೆ ಬರುವುದಿಲ್ಲವೆಂದು ಆತ ಅಂದಿರುವ ಮಾತು ಒಪ್ಪತಕ್ಕದ್ದೇ ಸರಿ. ಕೋಟ್: ನುಡಿಯ ಭಂಡಾರ ಬೆಳೆದಿದ್ದರೂ, ಮಾತಿನ ಶಕ್ತಿ ಹೆಚ್ಚಿದ್ದರೂ ಇಪ್ಸನ್ ಶೇಕ್ಸ್ಪಿಯರ್ ಆಗುತ್ತಿರಲಿಲ್ಲ. ಮಾನವ ಜನ್ಮದ ಭವ್ಯತೆಯ ಭಾವನೆ, ಮಾನವ ಹೃದಯದ ರಸಭಾವಗಳ ಮಹತ್ವದ ಇಂಗಿತಜ್ಞತೆ, ಮಾನವನ ಬಾಳಿನ ವಿಪುಲತೆಯ ಅರಿವು, ಇಷ್ಟೆಲ್ಲ ಸಾಮಗ್ರಿಯಿಂದ ಶೇಕ್ಸ್ಪಿಯರ್ ತನ್ನ ಕೃತಿಗಳನ್ನು ನಿರ್ಮಿಸಿದ. ಈ ಸಾಮಗ್ರಿ ಇಪ್ಸನ್ಗಾಗಲಿ ಅವನ ಕಾಲದವರಿಗಾಗಲಿ ಎಲ್ಲಿಂದ ಬರಬೇಕು? ಈ ಶತಮಾನಗಳ ಅಂತರದಲ್ಲಿ ದೇವರು, ಮಾನವ, ಪ್ರಕೃತಿ ಎಲ್ಲವೂ ಆಕಾರದಲ್ಲಿ ಕುಗ್ಗಿದಂತೆ ಕಾಣುತ್ತದೆ. ಯಥಾರ್ಥ ತತ್ವದ ಫಲವಾಗಿ ಆಧುನಿಕ ಕಲೆ ಅಲ್ಪ ವ್ಯಕ್ತಿಗಳನ್ನೇ ಹುಡುಕುವುದರಿಂದ ಹೀಗಾಯಿತು ಎನ್ನುವಂತಿಲ್ಲ. ಕಲೆಯಲ್ಲಿ ಜನಜೀವನವನ್ನು ಯಥಾವತ್ತಾಗಿ ಪ್ರತಿಬಿಂಬಿಸಬೇಕೆಂಬ ತತ್ವ ಯಾವ ಪ್ರವೃತ್ತಿಯಿಂದ ಉಂಟಾಯಿತೋ ಅದೇ ಪ್ರವೃತ್ತಿಯಿಂದಲೇ ಮಾನವ ಜೀವನದ ಅಲ್ಪತೆಯು ನಮ್ಮ ಮನಸ್ಸಿಗೆ ಅಂಟಿತು ಎನ್ನಬಹುದು. ಅಲ್ಪವಾದುದನ್ನೇ ಕಾಣುವುದಕ್ಕೆ ಒಂದು ಸಮರ್ಥನೆಯಾದಂತಾಯಿತು ಅನ್ಕೋಟ್. ನಿಜಕ್ಕೂ ಹಿಂದಿನ ಕಾಲದ ಹಾಗೆ ರಾಜರನ್ನೂ ಅವರ ದುಃಖಗಳನ್ನೂ ಪ್ರತಿಪಾದಿಸುವಂತಹ ದುರಂತ ನಾಟಕ ನಮ್ಮ ಕಾಲಕ್ಕೆ ಹೊಂದುವುದಿಲ್ಲ. ಅದೇ ಒಬ್ಬ ಯಕ್ಕಶ್ಚಿತ್ ಮನುಷ್ಯನ ದುಃಖಗಳನ್ನು ಅಷ್ಟೇ ಉದಾತ್ತ ರೀತಿಯಿಂದ ಪ್ರತಿಪಾದಿಸಲು ಹೊರಟರೆ ಮನಸ್ಸಿನ ಮೇಲೆ ಅಷ್ಟು ಪರಿಣಾಮವಾಗುವುದಿಲ್ಲ. ಬಾಳಿನ ಕಲ್ಪನೆ ಹೀನವಾಯಿತು ಎಂಬುದು ಇದಕ್ಕೆ ಕಾರಣವಲ್ಲ. ಅದಕ್ಕೆ ಪ್ರತಿಯಾಗಿ ಈ ಹೊತ್ತು ನಮಗೆ ಕೆಲವು ವ್ಯಕ್ತಿಗಳು ಮಾತ್ರ ಜಗತ್ತಿನ ಮಹಾಪುರುಷರು, ಅವರಿಗೇನೆ ದುರಂತಕಾರಿ ರಸಭಾವಗಳ ಉಪಟಳ ಒಪ್ಪುವುದು. ಮಿಕ್ಕೆಲ್ಲರೂ ದುಡಿದು ಆ ಕೆಲವರ ವೈಭವವನ್ನು ಎತ್ತಿಹಿಡಿಯಬೇಕಾದ್ದು ಎಂಬ ಹಿಂದಿನ ದೃಷ್ಟಿ ಇಲ್ಲವಾದದ್ದೇ ಇದಕ್ಕೆ ಕಾರಣವೆನ್ನಬಹುದು. ಕೋಟ್: ತಿರುಕ ಜನ ಸಲೆ ಮಡಿದು ಬಿದ್ದರೆ ಧೂಮಕೇತುವು ಕಾಣದು, ಗಗನವೇ ಕಡು ಬುಗಿಲಿಡುವುದು ಅದೋ ರಾಜ ಕುವರರ ಸಾವಿಗೆ ಅನ್ಕೋಟ್ ಎಂದು ಶೇಕ್ಸ್ಪಿಯರ್ ಹೇಳಿದ್ದ. ಶೇಕ್ಸ್ಪಿಯರ್ನ ಕಾಲದಲ್ಲಿ ಇದು ಜನಸಾಮಾನ್ಯರ ಭಾವನೆಯಾಗಿತ್ತು. ಶೇಕ್ಸ್ಪಿಯರನೇ ಇದನ್ನು ಗಾಢವಾಗಿ ನಂಬಿದ್ದ. ಅದರಿಂದಲೇ ಅವನ ನಾಟಕದಲ್ಲಿ ಸೀಸರ್, ಬ್ರೂಟಸ್, ಕ್ಯಾಸಿಯಸ್ಸರ ಮರಣ ಕರುಣಾಮಯವೂ ದುರಂತವೂ, ಸಿನ್ನ ಎಂಬ ಕವಿಯ ಮರಣವಾದರೂ ಹಾಸ್ಯಾಸ್ಪದವೂ ಆಗಿತ್ತು. ನಾವು ಪ್ರಜಾಸತ್ತಾವಾದಿಗಳಾದ್ದರಿಂದ ಒಬ್ಬ ವ್ಯಕ್ತಿಯ ಸಾವು ವಿಶ್ವಕ್ಕೆ ಅನರ್ಥಕಾರಿ ಎಂಬ ಭಾವನೆ ನಮಗೆ ಇಂದು ಬರಲೊಲ್ಲದು. ನಮ್ಮ ಪ್ರಜಾಸತ್ತೆ ಹೊರ ವಿಧಾನಗಳಲ್ಲಿ ಮಾತ್ರವಲ್ಲ, ಅಂತರಂಗದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಮಹಾದುರಂತವೆಂಬುದು ಇಂದು ಮಹಾಜನಗಣಗಳಿಗೆ ಅನ್ವಯಿಸಬೇಕೇ ಹೊರತು ವ್ಯಕ್ತಿಗಳಿಗಲ್ಲ. ಇದಕ್ಕೆ ಉದಾಹರಣೆಯಾಗಿ ಅರ್ನ್ಸ್ಟ್ ಟಾಲರನ ಮ್ಯಾಸ್ ಮೆನ್ಷ್ ಗಣತಂತ್ರದ ಮಾನವ ಎಂಬ ರೂಪಕವನ್ನು ಸೂಚಿಸಬಹುದು. ಈ ಗ್ರಂಥ ಹಿಂದಿನ ಅತ್ಯುತ್ತಮ ಗ್ರಂಥಗಳಿಗೆ ಸಮವೆಂದು ನಾನು ಹೇಳುವುದಿಲ್ಲ, ಆದರೆ ಹಾಗೆ ಹೋಲಿಸಲು ಹಿಂದೆಗೆಯಬೇಕಾದ್ದಿಲ್ಲ. ಇದು ಉದಾತ್ತವಾದದ್ದು, ಗಂಭೀರವಾದದ್ದು, ವಾಸ್ತವಿಕವಾದದ್ದು. ವೀರಕೃತ್ಯವನ್ನು ಪ್ರತಿಪಾದಿಸಿ ಅರಿಸ್ಟಾಟಲಿನ ಪ್ರಮಾಣ ವಚನಕ್ಕೆ ಅನುಗುಣವಾಗಿ ಕರುಣ ಭಯಾನಕಗಳಿಂದ ಸಹೃದಯನನ್ನು ಪರಿಶುದ್ಧಗೊಳಿಸುವಂಥದ್ದು. ಇಂತಹ ನವೀನ ರೀತಿಯ ದುರಂತ ರೂಪಕಗಳು ತುಂಬ ವಿರಳ. ಹಳೆಯ ಸಂವಿಧಾನ ಸಂಪ್ರದಾಯಗಳನ್ನು ಬಿಟ್ಟರೂ ಬರಹಗಾರ ಬರಿಯ ಕಲಿಕೆಯ ಕ್ಷುಲ್ಲಕಕ್ಕೆ ಎಡೆಗೊಡಬಾರದು.
ದುರಂತ ರೂಪಕವನ್ನು ಬರೆಯುವವನಿಗೆ ದುರಂತ ವೇದನೆ ಇರಬೇಕು. ದುರಂತ ವೇದನೆ ಬರಬೇಕಾದರೆ ಲೋಕದ ಅರಿವು ಬೇಕು. ಈ ಅರಿವು ಮನಸ್ಸಿನಲ್ಲಿ ಮಾತ್ರವಲ್ಲ, ರಕ್ತದ ಕಣ ಕಣದಲ್ಲಿಯೂ ನಾಡಿ ನಾಡಿಯಲ್ಲಿಯೂ ತೋರಬೇಕು. ಕ್ರಚ್ಚವರು ತಮ್ಮ ಗ್ರಂಥದಲ್ಲಿ ಮೇಲಿಂದ ಮೇಲೆ ನಿರಾಶೆಯ ಮಾತಾಡುತ್ತಾರೆ. ಆದರೂ ಇಂದಿನ ನಿಸ್ಸಾರ ಜಗತ್ತಿಗೆ ಹೇಗೋ ಅಂಟಿಕೊಂಡಿದ್ದಾರೆ. ಆತನು ಇತರ ಅನೇಕ ಸಾಹಿತಿಗಳು ಹೊಸಯುಗದ ಉದ್ದೀಪನ ವಿಭಾವಗಳಿಂದ ಹಳೆಯ ರಸಭಾವಗಳನ್ನು ಮೂಡಿಸಿಕೊಳ್ಳಲು ಇನ್ನೂ ಕಲಿತಿಲ್ಲವಾದ್ದರಿಂದ ಅವರ ಪ್ರಪಂಚ ಅಷ್ಟು ನಿಸ್ಸಾರವಾಗಿ ತೋರುವುದು. ಇಂದು ವಿಭಾವಗಳಿವೆ, ಆದರೆ ಅವು ಸಾಹಿತಿಗಳ ಕೂಟಗಳಲ್ಲಿ ಇಲ್ಲ. ಸಾಹಿತಿಗಳ ಕೂಟಗಳಿಗೆ ಜನಸಾಮಾನ್ಯದ ಜೀವನಾಡಿಯ ಸಂಪರ್ಕವಿಲ್ಲದೆ ಹೋಗಿದೆ. ವೇದನೆಯ ತೀವ್ರತೆ ಆಳ ಪ್ರಪಂಚದ ಸಂಸರ್ಗದಿಂದಲೇ ಬರಬೇಕು. ದುರಂತವಾಗಲಿ ನಿಜಸುಖವಾಗಲಿ ಹೊರಹೊಮ್ಮುವುದು ಅಲ್ಲಿಂದಲೇ. ಮಾಡತಕ್ಕದಂಥದ್ದು ಜಗತ್ತಿನಲ್ಲಿ ಏನೂ ಇಲ್ಲ ಎಂದು ತಡಕಾಡುತ್ತಿರುವ ಯುವಕರಿಗೆ, ಚತುರರಿಗೆ ನಾನು ಹೇಳುತ್ತೇನೆ, ಬರೆಯುವುದಕ್ಕೆ ಪ್ರಯತ್ನ ಮಾಡಬೇಡಿ. ಅದಕ್ಕೆ ಬದಲು ಬರೆಯದೇ ಇರಲು ಪ್ರಯತ್ನಿಸಿ. ಹೋಗಿ ಪ್ರಪಂಚದೊಳಗೆ ನುಗ್ಗಿ ಕಡಲುಗಳ್ಳನಾಗಿಯೋ ಬೋರ್ನಿಯೋ ದ್ವೀಪಕ್ಕೆ ದೊರೆಯಾಗಿಯೋ ಸೋವಿಯತ್ ರಷ್ಯಾದಲ್ಲಿ ಕೂಲಿಕಾರನಾಗಿಯೋ ದುಡಿಯಿರಿ. ಯಾವ ಬದುಕಿನಲ್ಲಿ ನಿಮ್ಮ ನಿತ್ಯ ಜೀವನದ ಬೇಡಿಕೆಗಳ ಪೂರೈಕೆಗೆ ನಿಮ್ಮ ಬಹುತರ ಶಕ್ತಿ ವಿನಿಯೋಗವಾಗಬೇಕಾಗುತ್ತದೆಯೋ ಅಂತಹ ಬದುಕಿಗೆ ಅಂಟಿಕೊಳ್ಳಿ. ಈ ನೀತಿಯನ್ನು ಯಾರೆಂದರೆ ಅವರಿಗೆ ನಾನು ಹೇಳುವುದಿಲ್ಲ. ಕ್ರಚ್ ಅವರು ಪರೀಕ್ಷಿಸಿ ಹೇಳಿರುವ ವ್ಯಾಧಿಯಿಂದ ಯಾರು ನರಳುತ್ತಿದ್ದಾರೆಯೋ ಅಂಥವರಿಗೆ ಮಾತ್ರ ಹೇಳುತ್ತೇನೆ. ಅಂತಹ ಬದುಕಿನಲ್ಲಿ ಕೆಲವು ವರ್ಷ ಕಳೆದರೆ ಬುದ್ಧಿಜೀವನದಿಂದ ದೂರವಾಗಿದ್ದವನಿಗೆ ಬರೆಯದೆ ಇರಲು ಸಾಧ್ಯವಿಲ್ಲ ಎನಿಸುತ್ತದೆ ಎಂದು ನಾನು ಬಲ್ಲೆ. ಅಂತಹ ಕಾಲ ಬಂದಾಗ ಅವನ ಬರಹ ವ್ಯರ್ಥವೆನಿಸದು.